ಸೊ ಹಾಯ್ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆ್ಯಂಡ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಬಂದುಬಿಟ್ಟು ಗೇಮ್ ಪ್ಲೇ ವಿಡಿಯೋ. ಸೊ ಗೊತ್ತಲ್ಲ, ನಮ್ಮ ಚಾನಲಲ್ಲಿ ಗೇಮ್ ಪ್ಲೇ ವಿಡಿಯೋಸ್ ಬರ್ತಾ ಇರ್ತವೆ, ಜೊತೆಯಲ್ಲಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋ ಇನ್ನು ಬೇರೆ ಬರ್ತಾ ಇರ್ತವೆ. ಸೊ ಇವತ್ತು ವಿಡಿಯೋ ಬಂದುಬಿಟ್ಟು ಗೇಮ್ ಪ್ಲೇ ವಿಡಿಯೋ. ಸೊ ಫುಲ್ಲು ರಶ್ ಗೇಮ್ ಪ್ಲೇ. ಸೊ ನಿಮಗೆ ಮೇ ಬಿ ಇಷ್ಟ ಆಗ್ಬೋದು. ಸೊ ವಿಡಿಯೋನ ರಷ್ಟು 8 ಗಂಟೆ ನೋಡೋಕ್ಕೆ ಪ್ರಯತ್ನ ಪಡಿ. ಸೊ ಮೇ ಬಿ ನನ್ನ ಗೇಮ್ ಪ್ಲೇ ಅನ್ನೋದು ಇಷ್ಟ ಆಗ್ಬೋದು. ಸೊ ನನ್ನ ಸ್ಟಾರ್ಟ್ತಾನಪ್ಪ ಅಂತ ನಿಮ್ಗೆ ಅನಿಸ್ಬೋದು. ಸೊ ಅಷ್ಟು ವಿಡಿಯೋನ 8 ಗಂಟೆ ನೋಡೋಕ್ಕೆ ಪ್ರಯತ್ನ ಪಡಿ. ಸೊ ಇವಾಗ ಫಸ್ಟ್ ಬಂದುಬಿಟ್ಟು ನಮ್ಮ ಟಿವಿ, ನಾನು ಸೋಲೋ ವರ್ಸಸ್ ಸ್ಕ್ವಾಡ್ ಹಾಕ್ಕೊಂಡಿದ್ದೆ. ಸೊ ಪಬ್ಜಿ ಗ್ಲಿಚ್ಚಿಂದ ಅದು ಸ್ಕ್ವಾಡ್ ಬಂದುಬಿಟ್ಟು, ಇರಲಿ ಪರವಾಗಿಲ್ಲ ಆಡೋಣ ಅಂತ ಟ್ರೈ ಮಾಡಿದೆ. ಸೊ ಇವಾಗ ನಾನು ಸ್ಟೇಡಿಯಮ್ಗೆ ಬಂದೆ. ಸೊ ಟೀಮ್ಮೇಟ್ಸ್ ಎಲ್ಲ ಇನ್ವೈಟ್ ಮಾಡಿದೆ. ಸೊ ಅವರು ಪಾಪ ಬಂದರು ಸ್ಟೇಡಿಯಮ್ಗೆ. ಸೊ ಯಾರೂ ಬರೋಲ್ಲ ಟೀಮ್ಮೇಟ್ಸು, ಆದರೂ ಇವರು ಅಷ್ಟು ಧೈರ್ಯ ಮಾಡಿ ನನ್ನ ಜೊತೆ ಬಂದರು. ಸೊ ಸ್ಟೇಡಿಯಮ್ಗೆ ಬಂದ್ವಿ. ಸೊ ಒಂದು ಅದರಲ್ಲಿ ಒಂದು ಸ್ಕ್ವಾಡ್ ಬಂತು. ಸೊ ಇಲ್ಲಿ ಏನಾಯಿತು ಅಂತ ಅಷ್ಟು ನೋಡಿ. ಸೊ ಆಮೇಲೆ ಮಾತಾಡೋಣ. Down. Enemy down. ಸೊ ಸ್ಟೇಡಿಯಮ್ನಲ್ಲಿ ಒಂದು ಸ್ಕ್ವಾಡ್ ಬಂತಲ್ಲ, ಅದನ್ನ ಕ್ಲಿಯರ್ ಮಾಡಿಬಿಟ್ವಿ. ಸೊ ಆದರೆ ಇಲ್ಲಿ ನಾನು ರಿವೈವ್ ಮಾಡ್ತಾ ಇದ್ದಲ್ಲ, ಸೊ ಎನ್ಮಿ ಬಂದ್ರೂ ಯಾಕಂತ ಹೇಳ್ತೀನಿ ನೋಡಿ. ಸೊ ನಾನು ಎನ್ಮಿಸ್ಗನ ಇಂಪಾರ್ಟೆಂಟು ನಮ್ಮ ಟೀಮ್ಮೇಟ್ಸ್ಗೆ ಕೊಡ್ತೀನಿ. ಸೊ ಟೀಮ್ಮೇಟ್ ಅವನು ಲಾಸ್ಟಲ್ಲಿದ್ದಾನೆ. ಸೊ ಬ್ಲೀಡಿಂಗ್ ಎಲ್ಲ ಉಲ್ಟಾಗಿದೆ. ಸೊ ಅವನ್ನ ಬಿಟ್ಬಿಟ್ರೆ ಸತ್ತೋಗ್ತಾನೆ ಅಂದ್ಕೊಂಡಿದ್ದೆ, ಆದರೆ ಟ್ರೈ ಮಾಡಿದೆ ರಿವೈವ್ ಮಾಡೋಕ್ಕೆ. ಆದರೆ ಎನ್ಮಿ ಬಂದುಬಿಡ್ತಾನಲ್ಲ ಸಡನ್ನಾಗಿ, ಇನ್ನು ಅವನು ನಾನು ನೋಡಿದ್ದಾನೆ ಅಂತ ಅವ್ನು ನೋಡಿದೆ. ಸೊ ಆ ಥರ ಆಗೋಯ್ತು, ಅವ್ನು ಸತ್ತೋಗ್ಬಿಟ್ಟ ಪಾಪ. ಸೊ ನಾನು ಜಾಸ್ತಿ ಎನ್ಮಿಸ್ಗನ ಕಿಲ್ಸ್ಗೋಸ್ಕರನ ಇಂಪಾರ್ಟೆಂಟ್ ಕೊಡೋದು ಟೀಮ್ಮೇಟ್ಸ್ಗೆ. ಸೊ ನನ್ನ ಟೀಮ್ಮೇಟ್ನ ರಕ್ಷಣೆ ಮಾಡ್ಕೊಂಡ್ರೆ ಅವನು ಯಾವಾಗ ಒಂದ್ಸಲ ಹೆಲ್ಪ್ಫುಲ್ ಆಗ್ತಾನಂತ ನಾನು ಅವನು ಪ್ರಯತ್ನ ಪಡೆದೆ ಅವ್ನು ರಕ್ಷಣೆ ಮಾಡೋಕ್ಕೆ. ಆದರೆ ಆಗಲಿಲ್ಲ, ಪಾಪ ಸತ್ತೋಗ್ಬಿಟ್ಟ. ಸೊ ಇನ್ನು ನಾವು ಸ್ಟೇಡಿಯಮ್ಮಿಂದ ಆಚೆಗೆ ಬಂದ್ವಿ. ಸೊ ಆಚೆಗೆ ಬಂದುಬಿಟ್ಟು ಪೈಲಟ್ ಪಾಸದಲ್ಲಿ ಒಂದು 2 ಫ್ಲೇಯರನ್ನು ಹೊಡೆದಿದ್ರು. ಸೊ ಅಲ್ಲಿ ಫುಲ್ಲು ರಶ್ ಮಾಡಬೇಡ ಅಂತ ನಮ್ಮ ಟೀಮ್ಮೇಟ್ಸ್ನ ಕರ್ಕೊಂಡು ಬಂದೆ ಇಲ್ಲಿಗೆ. ಸೊ ಇಲ್ಲಿ ಏನಾಯ್ತು ಅಂತ ಒಂದು ಸಲ ನೋಡಿಬಿಡ್ರಿ. Watch out! Form up on me! Enemy down. Enemy down. Help. Form up on me. Watch out. Enemy. Enemy down. Watch out. Enemy down. ಸೊ ಇಲ್ಲಿರೋಷ್ಟು ಕಷ್ಟನೇ ಆಯಿತು. ಸೊ ಇವು ಸ್ಕ್ವಾಡನ್ನು ಕ್ಲಿಯರ್ ಮಾಡೋಕ್ಕೆ.
ಸೊ ಅದರಲ್ಲಿ ಎಷ್ಟೊಳ್ಕೆದಲ್ಲಿ ಜಾಸ್ತಿ ಮೋಸ್ತಾ ಇದೆ. ಸೊ ನಾನು 3 ಬುಲೆಟನ್ನು ಹೊಡೆದಿದ್ದೀನಿ, ಆದರೆ ಅವನೊಂದು ಸಲ ನಾಕಾಗಿಲ್ಲ. ಸೊ ನಾನು ಒಂದು ಬುಲೆಟ್ಗೆ ನಾಕಾಕ್ಬಿಟ್ಟೆ. ಸೊ ನಂಗೆ ಅಷ್ಟು ಹೆಲ್ತ್ ಕೂಡ ಕಮ್ಮಿ ಇತ್ತು, ಆದರೆ ಕೆಲವು ಜನ ಫುಲ್ ಹೆಲ್ತ್ ಇದ್ರೂ ಒಂದು ಬುಲೆಟ್ಗೆ ನಾಕಾಕ್ತಾರೆ. ಸೊ ನನಗೂ ಜಾಸ್ತಿ ಟೈಮ್ ಆಗಿದೆ. ಸೊ ಈ ಥರ ಈ ಸ್ಕ್ವಾಡನ್ನು ಕ್ಲಿಯರ್ ಮಾಡಿದ್ವಿ. ಸೊ ಇಲ್ಲಿಂದ ನಾವು ಲೂಟ್ ತಗೊಂಡು ಇಲ್ಲಿ ಆಚೆಗೆ ಬರುವಾಗ ಝೋನ್ಗೆ ಹೋಗೋಣ ಅಂತ. ಸೊ ಇಲ್ಲೊಂದು ಫೈಟ್ ನಡೀತು, ಅದನ್ನು ಒಂದ್ಸಲ ನೋಡಿ. Watch out. Enemy down. ಸೊ ಇಲ್ಲೊಂದು ಸ್ಕ್ವಾಡನ್ನು ಕ್ಲಿಯರ್ ಮಾಡಿಬಿಟ್ಟೆ. ಸೊ ಇಲ್ಲಿ ನಮ್ಮ ಟೀಮೇಟ್ ಅನ್ನೋ ಸತ್ತೋಗ್ಬಿಟ. ಸೊ ನಾನೊಂದು ಸ್ಕ್ವಾಡನ್ನು ಕ್ಲಿಯರ್ ಮಾಡಿದ್ಮೇಲೆ ಸೊ ಇನ್ಯಾರು ಇರಲ್ಲ ಅಂತ ಹಂಗೆ ರಿವೈವ್ ಮಾಡಿದೆ. ಸೊ ಅಲ್ಲಿ ಸ್ಮೋಕ್ ಆಗಬೇಕಾಗಿತ್ತು. ಸೊ ಅದರಷ್ಟು ತಪ್ಪನ್ನು ಮಾಡಿಬಿಟ್ಟೆ. ನನ್ನ ಟೀಮೇಟ್ ಸತ್ತೋಗ್ಬಿಟ್ಟೆ, ನಾನು ನಾವೇ ನೋಡ್ಕೊಬೇಕಂತ ಫುಲ್ಲು ರಶ್ ಮಾಡಿಬಿಡೋಣ ಅಂತ ಮಾಡಿಬಿಟ್ಟೆ. ಆ್ಯಂಡ್ ಅಲ್ಲಿ ಕೆಳಗಡೆ ಎನ್ಮಿಸ್ ಇದ್ದರು, ಅವ್ರಿಗೆ ಅಷ್ಟು ಡ್ಯಾಮೇಜ್ ಕೊಟ್ಟೆ, ಆದರೆ ಅವರು ಕವರ್ ತೊಗೊಂಡು ಝೋನ್ಗೆನೇ ಬಂದುಬಿಟ್ರು. ಸೊ ನಾವು ಕೂಡ ಇನ್ನು ಝೋನ್ಗೆ ಬಂದುಬಿಟ್ವಿ. ಸೊ ಝೋನ್ಗೆ ಬಂದಮೇಲೆ ಇಲ್ಲೊಬ್ಬನು ಡಿ ಪಿ ಎತ್ಕೊಂಡು ಕ್ಯಾಂಪ್ ಹಾಕಿ ಹೊಡಿತಾ ಇದ್ದಾನೆ. ಹಿಂದೆ ನಾನು ಇಲ್ಲಿ ಸ್ನೈಪಿಂಗ್ ಮಾಡ್ತಾಯಿದ್ರೆ ಹಿಂದೆ ಅವ್ನು ಕ್ಯಾಂಪ್ ಹಾಕಿ ಹೊಡಿತಾ ಇದ್ದಾನೆ. ಸೊ ಇಲ್ಲಿ ಗ್ಲಿಚ್ ನೋಡಿ, ಸೊ ಎಡಬ್ಲಮ್ಮಲ್ಲಿ ಹೆಡ್ ಶಾಟ್ ಕೊಟ್ರೂ ಅವ್ನು ನಾಕಾಗಲ್ಲ. ಸೊ ಇದೊಂದು ಪಬ್ಜಿ ಲೈಟಲ್ಲಿ ಒಂದು ಗ್ಲಿಚ್ಚನ್ನು ಸರಿ ಮಾಡಬೇಕು. ಸೊ ಎಷ್ಟು ಗ್ಲಿಚಸ್ ಇದ್ದಾವೋ ನನಗೂ ಗೊತ್ತಿಲ್ಲ, ಗ್ಲಿಚಸ್ ಬಗ್ಸ್ ಎಲ್ಲ ಜಾಸ್ತಿ ಇದ್ದಾವೆ. ಸೊ ಏನಾದರೂ ಅದಾಗೋಗ್ಲಿ ಅಂತ ನಾನು M416 ಎತ್ಕೊಂಡು ಡ್ರೈವ್ಗೆ ಶಿಫ್ಟ್ ಮಾಡಿ ಬಂದುಬಿಟ್ಟೆ. ಸೊ ಇಲ್ಲಿ ಏನಾಯ್ತು ಅಂತ ನೀವೇ ನೋಡಿ, ಇಲ್ಲಿ ಮಾತ್ರ ಫುಲ್ಲು ಲ್ಯಾಗ್ ಆಗೋಯ್ತು. ಸೊ ಅದೇನು ಕಂಟ್ರೋಲ್ ಮಾಡ್ದು ನೀವೇ ನೋಡಿಬಿಡ್ರಿ ಒಂದ್ಸಲ. Down. Oh my God! Wow! No! ಸೊ ದರಿದ್ರ ಅಂದರೆ ದರಿದ್ರ, ಅತಿ ದರಿದ್ರ. ಸೊ ಇಷ್ಟು ಕ್ಯಾಂಪಿಂಗ್ ಮಾಡ್ತಾರೆ ಆ ಪಬ್ಜಿ ಲೈಟ್ನಲ್ಲಿ ಕೂಡ. ಸೊ ನಂಗೆ ಇವಾಗ ಗೊತ್ತಾಗ್ತಾ ಇದೆ, ಸೊ ನಾವು ಅಲ್ಲಿ ಹೊಡೆದ್ಬಿಟ್ಟು ಫುಲ್ಲು ಲ್ಯಾಗ್ ಆಗೋಯ್ತು ಅಲ್ಲಿ. ಸೊ ಅಲ್ಲಿಂದ ಅವ್ರು ಟೀಮೇಟ್ಸ್ ಹೊಡಿತಾ ಇದ್ರು, ಒಳಗಡೆಗೆ ಬರೋಣ ಝೋನ್ ಒಳಗಡೆಗೆ ಬಂದು ಅಲ್ಲಿ ಶೆಡ್ ಆಯ್ತಲ್ಲ ಅಲ್ಲಿ ಲೀಲಿಂಗ್ ಮಾಡ್ಕೊಣ ಅಂತ ಅಲ್ಲಿ ಬಂದೆ. ಸೊ ಅಲ್ಲಿ ಕ್ಯಾಂಪ್ ಮಾಡಿದ್ದಾರೆ ನೋಡಿ. ಸೊ ನಾನು ಅಲ್ಲಿ ಆಚೆಗೆ ಬರೋ ಟೈಮಲ್ಲಿ ಅವ್ರು ಬಂದುಬಿಟ್ರು ಆಚೆಗೆ. ಸೊ ನಾನು ಸ್ಲೋ ಮಾಡಿದೆ, ಅವಾಗ ಆಚೆಗೆ ಬಂದರು. ಆ್ಯಂಡ್ ಅಲ್ಲಿ ನನಗೆ ಏನು ಮಾಡಬೇಕು ಅದು ಅರ್ಥ ಆಗಿಲ್ಲ. ಸೊ ಅವ್ರು ನೋಡಿತಾ ಇದ್ದೆ, ಅವ್ರು ಒಂದು ಬುಲೆಟ್ ಹಾಕಿದ್ರು. ಸೊ ನಾನು ಸತ್ತೋಗ್ಬಿಟ್ಟೆ. ಸೊ ಈ ಥರ ಕ್ಯಾಂಪ್ ಮಾಡ್ತಾರೆ ಅಂತ ನಂಗೆ ಮಾತ್ರ ಜಾಸ್ತಿ ಅತಿ ಭಯ. ದರಿದ್ರ ನಮ್ಮ ಮಕ್ಕಳು ಅವರು, ಸೊ ಕ್ಯಾಂಪ್ ಮಾಡಿ ಕುತ್ಕೊಂಡಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಸೊ ನಿಮ್ಗೆ ಕೂಡ ಈ ಥರ ಇನ್ಸಿಡೆಂಟ್ಸ್ ಆಗಿದ್ದರೆ ಕಾಮೆಂಟ್ ಮಾಡಿಬಿಡ್ರಿ, ನಾನು ಕೂಡ ತಿಳ್ಕೊತೀನಿ. ಸೊ ನಿಮಗೆ ಗೇಮ್ ಪ್ಲೇ ಇಷ್ಟ ಆಯಿತೋ ಇಲ್ಲೋ ಅಷ್ಟು ಕಾಮೆಂಟ್ ಮಾಡಿರಿ ಫ್ರೆಂಡ್ಸ್. ಸೊ ನಿಮ್ಗೆ ಇಷ್ಟ ಆಗಿರ್ಬೋದು. ಸೊ ಇವತ್ತು ನಾನು ಫಸ್ಟ್ ಟೈಮ್ ವಾಯ್ಸಿಂದ ಮಾತಾಡಿ ಗೇಮ್ ಪ್ಲೇ ವಿಡಿಯೋನ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಸೊ ಮೇ ಬಿ ಇಷ್ಟ ಆಗಿರ್ಬೋದೇನೋ. ಆ್ಯಂಡ್ ವಾಯ್ಸ್ ಅಷ್ಟು ಡಿಫ್ರೆಂಟ್ ಐತೆ. ಸೊ ಯಾಕಂದರೆ ನಂಗೆ ಅಷ್ಟು ಜಾಸ್ತಿ ಕೆಮ್ಮು ನೆಗಡಿ ಇದೆ. ಸೊ ಏನು ಅಂದ್ಕೊಂಬಿಡ್ರಿ, ಸೊ ನೆಗಡಿ ಕೆಮ್ಮಿದ್ರೇನು ಆದರೂ ಎಕ್ಸ್ಪ್ಲೇನ್ ಮಾಡ್ತಾ ನಾನು ಗೇಮ್ ಪ್ಲೇ ವಿಡಿಯೋನ ಹಾಕಿದ್ದೀನಿ. ಅಷ್ಟು ಲೈಕ್ ಮಾಡಿರಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ತಾ ಇರಿ ಹಂಗೆ ವಿಡಿಯೋನ, ಆದಷ್ಟು ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ವಾಟ್ಸಪ್ ಗ್ರೂಪಲ್ಲಿ ಫೇಸ್ಬುಕ್ ಗ್ರೂಪಲ್ಲಿ ಅಷ್ಟು ಶೇರ್ ಮಾಡಿ, ಆದಷ್ಟು ಅಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿರಿ.
ಸೊ ಇನ್ನಷ್ಟು ಚೆನ್ನಾಗಿರೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವೀಡಿಯೋ ಆಗಲಿ ಗೇಮ್ ಪ್ಲೇ ವೀಡಿಯೋ ಆಗಲಿ ಹಂಗೆ ನಮ್ಮದೇ ಇರ್ತೀನಿ. ಅಷ್ಟಾದ್ರೂ ಗೋ, ಟೇಕ್ ಕೇರ್, ಗುಡ್ ಬೈ, ಹ್ಯಾಂಡ್ ಸಿ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.